ಸ್ಲಗ್ ಅಥಣಿ ತಾಲೂಕಿನ ಸರಳವಾಗಿ 74 ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ. ಅಥಣಿ ತಾಲೂಕು ಆಡಳಿತದಿಂದ ಸರಳವಾಗಿ 74 ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಭೋಜರಾವ್ ಕ್ರೀಡಾಂಗಣದಲ್ಲಿ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪೊಲೀಸ್ ಇಲಾಖೆಯ ಪರವಾಗಿ ಗೌರವ ವಂದನೆ ಸ್ವೀಕರಿಸಿದರು. ಇದೇ ವೇಳೆ ಅಥಣಿ ಶಾಸಕ ಮಹೇಶ್ ಕಮಟಳ್ಳಿ ಮಾತನಾಡಿದ ಸ್ವಾತಂತ್ರ್ಯ ಹೋರಾಟಗಾರರ ಅವರನ್ನು ಈ ಸಮಯದಲ್ಲಿ ಸ್ಮರಣೆ ಮಾಡಿದರು ಹಾಗೂ ಕೊರೋನಾ ವೈರಸ್ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳು ಸೇವೆ ಅನನ್ಯವಾಗಿದೆ, ಅವರಿಗೆ ವಿಶೇಷ ಧನ್ಯವಾದಗಳು ಸಲ್ಲಿಸಿದರು. ಹಾಗೂ ಕೊರೋನಾ ವಾರಿಯರ್ಸ್ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ, ಸರ್ಕಾರ ಮುಂದಿನ ದಿನಗಳಲ್ಲಿ ಈಡೇರಿಸುತ್ತದೆ ಎಂದು ಭರವಸೆ ನೀಡಿದರು. ಮತ್ತು ಅಥಣಿ ವಿಧಾನಸಭಾ ಕ್ಷೇತ್ರದ ಹಲವಾರು ನೀರಾವರಿ ಯೋಜನೆ ರೂಪಿಸಲಾಗಿದೆ. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅಥಣಿ ಮೇಲೆ ಇರುವ ಅತಿ ಕಾಳಜಿಗೆ 1600 ಕೋಟಿ ರೂಪಾಯಿಗಳ ನೀರಾವರಿ ಪ್ರಸ್ತಾಪನೆ ಯೋಜನೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಜಾರಿ ಮಾಡಲಾಗುವುದು. ತಾಲೂಕಿನ 17 ಗ್ರಾಮಗಳಲ್ಲಿ ನೆರೆ ಸಂತ್ರಸ್ತರ ಪರಿಹಾರ ಹಾಗೂ ಸವಳು ಜವಳು ಕಾರ್ಯಕ್ರಮ ನಡೆಯುತ್ತಿದೆ ಹಾಗೂ ಅಥಣಿ ಬಹುತೇಕ ಭಾಗ ಮಳೆ ಆಶ್ರಿತ ಇರುವುದರಿಂದ ನೀರಾವರಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ಅಥಣಿಯಲ್ಲಿ ಸಿರೋಗಳ ಕ್ಷೇತ್ರ ಸುತ್ತಲೂ ಮಹಾರಾಷ್ಟ್ರ ಬಿಜಾಪುರ ಕೊಡಿಸಿ ಎಲ್ಲ ಕಡೆಗೆ ಇದು ಹಬ್ಬಿದ್ರು ಕೂಡ ನಮ್ಮಲ್ಲಿ ಬಂದಿದ್ದಿಲ್ಲ. ನಾವಂತಿದ್ದೀವಿ ಇದು ಪುಣ್ಯಭೂಮಿ ಸಿರೋಗಳ ಸ್ಥಳ ಅಂತ ಹೇಳಿ. ಇನ್ನು ಸರ್ಕಾರದಿಂದ ಹಲವಾರು ಸಮಸ್ಯೆಗಳು, ಸರ್ಕಾರವನ್ನು ನಡೆಸಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಜನಜೀವನ ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಸ್ವಲ್ಪ ನಾವು ಸರಳೀಕರಣ ಮಾಡಬೇಕು ಅನ್ನುವಂಥದ್ದನ್ನ ಅದನ್ನು ಮಾಡಿದ ಮೇಲೆ ಎಲ್ಲಿಯೋ ನಮ್ಮ ಅಥಣಿಯಲ್ಲಿ ಸ್ವಲ್ಪ ಮಾನಸದಿಂದ ಬರೋದು ಹೋಗೋದು ಹೀಗೇನೋ ಹಾಗೆ ಅದು ನಮ್ಮ ಅಥಣಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಪೀಡ್ ಆಗಿದೆ. ತಾವು ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ತಾಲೂಕು ಆಡಳಿತ ಇರ್ಬೋದು, ವೈದ್ಯಾಧಿಕಾರಿಗಳು ಇರ್ಬೋದು, ವಿಶೇಷವಾಗಿ ಆಶಾ ಕಾರ್ಯಕರ್ತರು, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಕೊರೋನಾ ವಿರುದ್ಧ ಗೆಲ್ಲುವ ನಿಟ್ಟಿನಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ನಾನು ಒಬ್ಬ ಶಾಸಕನಾಗಿ ಅಥಣಿ ಜನತೆ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಬೇಕು. ನಾವು ನಂತರ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ಮಾತನಾಡಿ 74 ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳುತ್ತಾ ತಾಲೂಕಿನ ಬರಪೀಡಿತಗಳಾದ ಕಕಮರಿ ಹೊಟಲ್ಗೆ ಏತ ನೀರಾವರಿ ಯೋಜನೆ ರೂಪಿಸಿದ ಸ್ಥಳೀಯ ಶಾಸಕ ಮಹೇಶ್ ಕಮಟಳ್ಳಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಗೆ ಜನತೆ ಪರವಾಗಿ ಧನ್ಯವಾದಗಳು ಸಲ್ಲಿಸಿದರು ಹಾಗೂ ಕೃಷಿ ಇಲಾಖೆ ರೈತರಿಗೆ ಹಲವಾರು ಯಂತ್ರ ಸಲಕರಣೆ ವಿತರಿಸಿದರು. ಕೋವಿಡ್-19 ಮಹಾಮಾರಿಯಿಂದ ಜನ ಸಮೂಹ ತತ್ತರಿಸಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ವಾರಿಯರ್ಸ್ಗಳು ಅಮೋಘ ಸೇವೆ ಶ್ಲಾಘನೀಯ. ಅವರಿಗೆ ತಾಲೂಕು ಆಡಳಿತ ಪರವಾಗಿ ವಾರಿಯರ್ಸ್ಗಳನ್ನು ಸನ್ಮಾನಿಸಲಾಯಿತು. ಇದು ನಮ್ಮ ಭಾಗ್ಯ ಎಂದು ಹೇಳಿದರು. ಮಾಧ್ಯಮಗಳಿರಲಿಲ್ಲ, ಬಿಳಿಯ ಬಟ್ಟೆಗಳನ್ನೇ ಮಾಸ್ಕ್ಗಳಂತೆ ಉಪಯೋಗಿಸಿ ದೈಹಿಕ ಅಂತರ ಕಾಯ್ಕೊಂಡು ಆ ಭಯಾನಕ ರೋಗವನ್ನು ಓಡಿಸಿದ್ದು ಐತಿಹಾಸಿಕ ಸಂಗತಿಯಾಗಿದೆ. 1909 ಪ್ರಾರಂಭವಾದ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಆರೈಕೆ ಮಾಡುವಲ್ಲಿ, ರೋಗ ನಿಯಂತ್ರಣ ಮಾಡುವಲ್ಲಿ ಅದ್ಭುತ ಸೇವೆ ಸಲ್ಲಿಸಿರುತ್ತಾರೆ. ಅದೇ ಸಂದರ್ಭ ಇಂದು ಮತ್ತೆ ಮರುಕಳಿಸಿದೆ. COVID-19 ಅನ್ನು ಓಡಿಸಲು ನಮಗೂ ಸಹ ಅಂದಿನ ಹಿರಿಯರ ಸಲಹಣೆ, ಸ್ವಪ್ರಯತ್ನ, ಮಾರ್ಗದರ್ಶನ ಮಾಡಬೇಕಾಗಿದೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.